Sahasrara means ಇದು ಮೇಲ್ಭಾಗ ಇದು ನಾಟ್ ಹಿಯರ್ ಜಸ್ಟ್ ಅಬೋವ್ ಅದು ದೇಹದಲ್ಲ ದೇಹ ಬಿಟ್ಟು ಮೇಲಿದೆ ಓಕೆ ಇಲ್ಲಿ ಏನಾಗಿದೆ ಇಲ್ಲಿ ಅನಂತ ಜ್ಞಾನ ಇದೆ ಅನಂತ ಜ್ಞಾನ ಅಂದರೆ ಅಜ್ಞಾನದಲ್ಲಿ ದೇಹ ನಾನು ಮನಸ್ಸು ಇಲ್ಲಿ ಇಲ್ಲಿ ಸಿಕ್ಕಾಕೊಂಡ್ಬಿಟ್ವಿ ಇಲ್ಲಿಂದ ಮೇಲೆ ಹೋದಾಗ ಜೀವನ್ ಮುಕ್ತ ಆಗ್ತಾರೆ ಆ ಜೀವನ್ ಮುಕ್ತಿ ಅನಂತ ಜ್ಞಾನ ಇದೆ ಇನ್ಫೈನೈಟ್ ನಾಲೆಜ್ ಇಂಟೆಲಿಜೆನ್ಸ್ ಇನ್ಫೈನೈಟ್ ಇಂಟೆಲಿಜೆನ್ಸ್ ಓಕೆ ವಿಚ್ ಮೀನ್ಸ್ ಇಲ್ಲಿ ನಾವು ಫಿಸಿಕ್ಸು ಫಿಸಿಕ್ಸ್ ಗೊತ್ತಿದೆಯಾ ಅವನಿಗೆ ಕೆಮಿಸ್ಟ್ರಿ ಗೊತ್ತಿದೆಯಾ ಬಯಾಲಜಿ ಗೊತ್ತಿದೆಯಾ ಕಾರ್ ಡ್ರೈವಿಂಗ್ ಏರ್ಕ್ರಾಫ್ಟ್ ಡ್ರೈವಿಂಗ್ ಇರ್ರೆಲೆವೆಂಟ್ ಅಲ್ಲ ಹಾಂ ಇನ್ಫೈನೈಟ್ ಇಂಜೆಕ್ಟ್ ಅಹಲಾರ್ ಇರ್ರೆಲೆವೆಂಟ್ ಓಕೆ ಸಿ ಇನ್ಫೈನೈಟ್ ಇಂಟೆಲಿಜೆನ್ಸ್ ಅಂದರೆ ದರ್ ಇಸ್ ನೋ ನೀಡ್ ಟು ನೋ ಎನಿಥಿಂಗ್ ದಟ್ಸ್ ಕಾಲ್ಡ್ ಇನ್ಫೈನೈಟ್ ಇಂಟೆಲಿಜೆನ್ಸ್ ಅಂದರೆ ಏನಾದರೂ ತಿಳ್ಕೊಳ್ಬೇಕು ಅಂತ ಆಸೆ ಇದ್ದರೆ ಅವ್ನಿಗೆ ಇನ್ಫೈನೈಟ್ ಇಂಟೆಲಿಜೆನ್ಸ್ ಅಲ್ಲ ಅವ್ನಿಗೆ ಲಿಮಿಟೇಷನ್ ಬಂತು ರೈಟ್ ಸೊ ಅವ್ನಿಗೆ ಫಿಸಿಕ್ಸ್ ಗೊತ್ತಿದೆ ಕೆಮಿಸ್ಟ್ರಿ ಗೊತ್ತಿಲ್ಲ ಕೆಮಿಸ್ಟ್ರಿ ಗೊತ್ತಿದೆ ಬಯಾಲಜಿ ಗೊತ್ತಿಲ್ಲ ಆದರೆ ಇನ್ಫೈನೈಟ್ ಇಂಟೆಲಿಜೆನ್ಸ್ ಅಂದರೆ ಅವ್ನಿಗೆ ಏನು ಗೊತ್ತಾಗಬೇಕಾಗಿಲ್ಲ ಗೊತ್ತಾಗಬೇಕಾದಲ್ಲ ಗೊತ್ತಾಗ್ಬಿಡಿದೆ ಆಲ್ ದಟ್ ಹಿ ಹ್ಯಾಸ್ ಟು ನೋ ಇಸ್ ನೋನ್ ಏನದು ನಾನು ನಾನಲ್ಲ ಈ ದೇಹ ಮನ ಬುದ್ಧಿ ನಾನಲ್ಲ ಸಚ್ಚಿದಾನಂದಾತ್ಮ ಶಿವನಾನಾನೆ ಶಿವೋ ಏನೇನು ಕಾಣ್ತಾ ಇದೆ ಎಲ್ಲವೂ ಶಿವಸ್ವರೂಪವೇ ಆಲ್ ದಟ್ ಈಸ್ ದೇರ್ ಇಸ್ ಕಾನ್ಷಿಯಸ್ನೆಸ್ ಓನ್ಲಿ ಅದರ್ ದೆನ್ ಶಿವ ದರ್ ಇಸ್ ನಥಿಂಗ್ ಎಲ್ಸ್ ಅದು ಗೊತ್ತಾಗ್ಬಿಟ್ಟಿದೆ ಮತ್ತೆ ಏನು ಗೊತ್ತಾಗೋದು ಏನು ಬೇಕು ಅದು ಬೇಕು ಇದು ಬೇಕಂತ ಏನಿದೆ ದರ್ ಇಸ್ ನಥಿಂಗ್ ಟು ನೋ ದಟ್ಸ್ ಕಾಲ್ಡ್ ಇಂಟೆಲಿಜೆನ್ಸ್ ನಮಗೇನಂದರೆ ಅವ್ರು ಎಲ್ಲ ತ್ರಿಕಾಲ ಜ್ಞಾನ ಅವ್ರು ಏನೇನು ಗೊತ್ತಿದೆ ಅದೆಲ್ಲ ಗೊತ್ತಿದೆ ಮುಂದೆ ನನ್ನ ಮಕ್ಕಳಿಗೆ ಏನಾಗುತ್ತೆ ನನ್ನ ಪ್ರಮೋಷನ್ ಯಾವಾಗ ಸಿಗುತ್ತೆ ಗೊತ್ತಾಗುತ್ತೆ ಅಂತೆಲ್ಲ ಅವ್ರಿಗೆ ಏನು ಗೊತ್ತಾಗಬೇಕಾದ ಉಳಿದೇ ಇಲ್ಲ ಇಸ್ ಕಂಪ್ಲೀಟ್ಲಿ ಆ್ಯಂಡ್ ಇಫ್ ಯು ಹ್ಯಾಸ್ ಅ ಡಿಸೈರ್ ಟು ನೋ ಸಮಥಿಂಗ್ ದ ಪೀಸ್ ಈಸ್ ನಾಟ್ ಇಂಪಾರ್ಟೆಂಟ್ ಅನಂತ ಜ್ಞಾನ ಇಲ್ಲ ಅರ್ಥ ಆಯ್ತಾ ಕ್ಲಿಯರಾಗಿ ಗೊತ್ತಾಯ್ತಾ ಒಬ್ಬ ಜ್ಞಾನಿಗೆ ಅನಂತ ಜ್ಞಾನ ಇದೆ ಕಡೆಗೆ ಮುಕ್ತಿ ಇದೆ ಬಂಧನ ಇಲ್ಲ ಓಕೆ ಬಂಧನ ದೇಹ ನಾನು ಮನಸ್ಸು ನಾನು ದೇಹಕ್ಕೆ ಏನಾದ್ರು ನನಗೇನಾಗುತ್ತೆ ಮನಸ್ಸಿಗೆ ನಾನು ಏನಾದ್ರು ನನಗೇನಾಗುತ್ತೆ ಅಂತ ಗೊತ್ತಿಲ್ಲ ಅವನಿಗೆ ನೋವಾಗುತ್ತೆ ಅವ್ನಿಗೆ ಹೊಡೆದ್ರೆ ನೋವಾಗುತ್ತೆ ಆ ದೇಹಕ್ಕೆ ನೋವಾಗುತ್ತೆ ಬಟ್ ಅವ್ನಿಗೆ ಗೊತ್ತಿದೆ ದೇಹಕ್ಕೆ ನೋವಾಗುತ್ತೆ ದೇಹ ಲಿಮಿಟೆಡ್ ನಾನು ದೇಹ ಅಲ್ಲ ಅಂತ ಗೊತ್ತಿದೆ ಅವನು ಅಳ್ಬೋದು ಹಿಮಯಾಸು ಕ್ರೈ ಆ ದೇಹಕ್ಕೆ ಅಳ್ಬೋದು ದುಃಖ ಅಂದರೆ ಕಣ್ಣಲ್ಲಿ ನೀರು ಬಂದಾಗ ಬರ್ಬೋದು ಆದರೆ ಅವನಿಗೆ ಗೊತ್ತಿದೆ ಇದೆಲ್ಲ ಆಗ್ತಾಯಿದ್ರು ನಾನು ಯಾವುದೂ ಅಲ್ಲ ಅಂತ ಗೊತ್ತಿದೆ ಅಂದರೆ ಹೀ ಲೀವ್ಸ್ ಇನ್ ಎ ವರ್ಲ್ಡ್ ವೇರ್ ಇಸ್ ಫ್ರೀಡಮ್ ಬಟ್ ಹೀ ಇಂಟ್ರ್ಯಾಕ್ಟ್ಸ್ ವಿತ್ ಎ ಫಿಸಿಕಲ್ ವರ್ಲ್ಡ್ ಬಾಹ್ಯ ಪ್ರಪಂಚದಲ್ಲಿ ಇಂಟ್ರ್ಯಾಕ್ಟ್ ಮಾಡ್ತಾನೆ ಆದರೆ ಇದೆಲ್ಲ ಪಾತ್ರ ಅಂತ ಗೊತ್ತಿದೆ ಅತ್ರು ಇದು ಪಾತ್ರ ಅಂತ ಗೊತ್ತಿದೆ ಹಾಂ ಆದರೆ ನಿಮ್ಗೆ ಅಳುವಾಗ ಅದು ಪಾತ್ರ ಅಲ್ಲ ನಿಜವಾಗ ಆಗ್ಬಿಡ್ತಲ್ಲ ನಾನು ದುಃಖ ಪಡ್ತೇನೆ ಅಂತ ಹೇಳ್ತಲ್ಲ ಅವನಿಗೆ ದುಃಖ ಅನ್ನೋದು ಪಾತ್ರ ನಾನಲ್ಲ ಈಗ ಸೀತೆ ರಾವಣ ಹೊತ್ಕೊಂಡಾಗ ರಾಮ ಗೊಳವ ಅಂತ ಅತ್ತ ಆಯ್ತಾ ಓ ರಾಮನಿಗೂ ದುಃಖ ಇದೆಯಾ ರಾಮನಿಗೆ ದುಃಖ ಇಲ್ಲ ಆದರೆ ಗಂಡನ ಪಾತ್ರಕ್ಕೆ ದುಃಖ ಇದೆ ಅರ್ಥ ಆಯ್ತೀಯಾ ಆ ರಾಮನಿಗೆ ಆ ಕ್ಲಾರಿಟಿ ಇದೆ ನಾನು ಬ್ರಹ್ಮಸ್ವರೂಪಿ ಆದರೆ ಪಾತ್ರದಲ್ಲಿ ದುಃಖ ಇದೆ ಅದು ಯಾಕಂದರೆ ಅದು ವ್ಯವಹಾರ ಆದರೆ ನಮಗೆ ದುಃಖ ಪಾತ್ರದ ದುಃಖ ನನಗೆ ಆಗ್ಬಿಡ್ತಲ್ಲ ಅಲ್ಲಿ ತಪ್ಪು ಮಾಡ್ತಾ ಇದ್ದೀರೋ ಆಯ್ತಾ ಸೊ ಇದು ಶುದ್ಧ ಚೈತನ್ಯ ಇದು ಅದ್ವೈತ ಯಾರದು ಅದ್ವೈತ ಸಾಕ್ಷಿ ಅದ್ವೈತ ಬ್ರಹ್ಮಸ್ವರೂಪ ಇದು ಟ್ರಾನ್ಸೆಂಡೆಂಟಲ್ ಅಂದರೆ ಇಟ್ ಈಸ್ ಬಿಯಾಂಡ್ ಮೈಂಡ್ ಅಂಡ್ ಇಂಟೆಲೆಕ್ಟ್ ಹೌ ದಿ ಹೌ ಡು ಯು ರೆಕನೈಸ್ ಮೈಂಡ್ ಇಂಟೆಲೆಕ್ಟ್ ದಿ ಅವೇರ್ನೆಸ್ ಆರ್ ಇಂಟೆಲಿಜೆನ್ಸ್ ಇಸ್ ನಾಟ್ ಬಿಲಾಂಗಿಂಗ್ ಟು ಮೈಂಡ್ ಇಂಟೆಲಿಜೆನ್ಸ್ ವಾಟ್ ಯು ಹ್ಯಾವ್ ಈಸ್ ಬಿಯಾಂಡ್ ಮೈಂಡ್ ಓಕೆ ಇಲ್ಲಿಗ ಸಮಾಧಿ ಅಭ್ಯಾಸ ನಿಧಿಧ್ಯಾಸ ಹೇಳ್ಕೊಡ್ತೇನೆ ಸರಿನಾ ಇದರ ಅದ್ವಿತೀಯತೆ ಯಾರು ಸದ್ಗುರು ಆಕಾರ ಇಲ್ಲ ರೂಪ ಇಲ್ಲ ಶಬ್ದ ಇಲ್ಲ ಸ್ಪರ್ಶ ಇಲ್ಲ ಆ ನಿಜವಾದ ನಾನು ಅದಕ್ಕೆ ಸದ್ಗುರು ಅಂತ ಹೇಳೋದು ಒಬ್ಬ ಸದ್ಗುರು ಬಾಹ್ಯ ಸದ್ಗುರು ನಿಮಗೆ ಆತ್ಮದ ಆತ್ಮಗುರುವನ್ನು ತೋರಿಸ್ಕೊಡ್ತಾರೆ ನಾನು ಯಾರು ಅಂತ ತೋರಿಸ್ಕೊಡ್ತಾರೆ ಅದೇ ಬಾಹ್ಯ ಸದ್ಗುರು ಆಯಿತಾ ಈಗ ಈ ರೂಮಲ್ಲಿ ಆಕಾಶ ಇದೆ ಸ್ಪೇಸ್ ಇದೆ ರೈಟ್ ಈ ರೂಮಲ್ಲಿರೋ ಸ್ಪೇಸಿಗೂ ಹೊರಗಿರೋ ಸ್ಪೇಸಿಗೂ ವ್ಯತ್ಯಾಸ ಇದೆಯಾ ಇದೆಯಾ ಯಾಕಿಲ್ಲ ಬೌಂಡ್ರಿ ಇದೆಯಲ್ಲ ಗೋಡೆ ಇದೆಯಲ್ಲ ಅಲ್ಲ ವಾಲ್ ಇದ್ರೂ ಸ್ಪೇಸಲ್ಲಿ ಬ್ರೇಕ್ ಇದ್ದಿದೆಯಾ
ಅದರದ್ದು ಆಕಾಶನೇ ಇದೆ. ಸೊ ಸ್ಪೇಸಲ್ಲಿ ಬ್ರೇಕ್ ಇಲ್ಲ, ಸ್ಪೇಸ್ ಯು ಕೆನಾಟ್ ಬ್ರೇಕ್ ಅಲ್ವಾ, ರೈಟ್? ಹಾಂ, ಈಗ ನೀವು ನಾನು ಅಂತ ಹೇಳ್ತಿರಲ್ಲ, ಅವರು ನಾನು ಅಂತ ಹೇಳ್ತಿರಲ್ಲ, ಅವರು ನಾನು ಅಂತ ಹೇಳ್ತಿರಲ್ಲ, ಆ ನಾನು ಇಲ್ಲಿ ಬ್ರೇಕ್ ಎಲ್ಲಿ ಬಂತು? ಯು ಅಂಡರ್ಸ್ಟ್ಯಾಂಡ್, ದಿ ಐ ಇಟ್ ಇಸ್ ಕಾನ್ಶಿಯಸ್, ಎವ್ರಿಬಡಿ ರೆಫರ್ಸ್ ಟು ದಟ್ ಐ, ಬಟ್ ದೇ ಕನ್ಫ್ಯೂಸ್ ವಿತ್ ದ ಬಾಡಿ ಮೈಂಡ್. ಎಲ್ಲರೂ ಹೇಳೋದು ಅದೇ ನಾನು, ಅವ್ರು ಕನ್ಫ್ಯೂಸ್ ಮಾಡ್ಕೊಡಿ ಯಾವ್ದೊಟ್ಟಿಗೆ, ನಾನೇ ಸಪ್ರೇಟ್, ನಾನೇ ಕುಂಬಳಕಾಯಿ, ನನ್ನಲ್ಲೇ ನಾನಿದೆ ಅಂತ. ಅಲ್ಲಿ ಬೌಂಡ್ರಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಆ ನಾನು ಇರಲಿ, ರೈಟ್? ಅರ್ಥ ಆಗ್ತೀಯಾ? ಎಂಟು ವಿಷಯ ಗೊತ್ತಾಗ್ತದೆ ಅಂದರೆ, ನಿಮ್ಮಲ್ಲಿರೋ ನಾನು, ಪ್ರತಿಭಾಲಿರೋ ನಾನು ಬೇರೆ ವ್ಯತ್ಯಾಸ ಇದೆಯಾ? ಸೊ ಈಗ ನಿಮ್ಗೆ ಮತ್ತು ಪ್ರತಿಭಾಗ ಗ್ಯಾಪ್ ವ್ಯತ್ಯಾಸ ಇದೆಯಾ? ಅಲ್ಲ, ನಿಮ್ಗೆ ಮತ್ತು ಪ್ರತಿಭಾಗ ಡಿಸ್ಟೆನ್ಸ್ ಇದೆಯಾ? ದೈಹಿಕವಾಗಿದೆ, ಎರಡು ಗೋಡೆಗಳ ಮಧ್ಯೆ ಡಿಸ್ಟೆನ್ಸ್ ಇದೆ, ಬಟ್ ಆ ಶುದ್ಧ ನಾನಲ್ಲಿ ವ್ಯತ್ಯಾಸನೇ ಇಲ್ಲ. ಗೊತ್ತಾಯ್ತಾ? ಗಣೇಶನ ಮೈತ್ರಿ, ಆ್ಯಂಡ್ ದಟ್ ಶುದ್ಧ ನಾನು, ಪ್ಯೂರ್ ನಾನು ಈಸ್ ಕಾಲ್ಡ್ ಪರಬ್ರಹ್ಮ ನಾರಾಯಣ. ಅರ್ಥ ಆಯ್ತಾ? ಗೊತ್ತಾಯ್ತಾ ನಿಮಗೆ? ಹಾಂ, ಈ ನಾನಿನಲ್ಲಿ ವ್ಯತ್ಯಾಸ ಇಲ್ಲ. ಓಕೆ, ಅಲ್ಲಿ ಬೌಂಡ್ರಿ ಹಾಕಲಿ ಸಾಧ್ಯ ಇಲ್ಲ. ಅರ್ಥ ಆಗ್ತೀಯಾ? ಸೊ ಬೌಂಡ್ರಿ ಎಲ್ಲಿ ಬಂತಾಗಿದ್ರೆ, ವೇರ್ ಇಸ್ ದ ಬೌಂಡ್ರಿ? ಅಂಡರ್ಸ್ಟ್ಯಾಂಡಿಂಗ್, ಕಾನ್ಸೆಪ್ಚುಯಲ್ ಮೈಂಡ್, ಆಯ್ತಾ? ಸೊ ಈಗ ಮೈಂಡಿಗೆ ಪುನಃ ಪುನಃ ಶುದ್ಧ ನಾನು ಯಾರು ಅಂತ ಹೇಳ್ಕೊಡದೆ ಜ್ಞಾನ, ಅಜ್ಞಾನ ಹೋಯ್ತು. ಆಯ್ತಾ? ಸೊ ಆತ್ಮಜ್ಞಾನ ಅಂತ ಹೇಳಿದ್ರೆ ಮೈಂಡ್ ಏನೋ ಆಗುದಿಲ್ಲ, ರಾಂಗ್ ಅಂಡರ್ಸ್ಟ್ಯಾಂಡಿಂಗ್, ರೈಟ್ ಅಂಡರ್ಸ್ಟ್ಯಾಂಡಿಂಗ್ ಬರ್ತದೆ, ವಿಸ್ಡಮ್ ಬರ್ತದೆ. ಸೊ ಆತ್ಮಜ್ಞಾನ ಅಂದ್ರೆ ಓಹೋಹೋ, ಅವನಿಗೇನೋ ಕಣ್ಣಿಗೆ ಏನೋ ಕಾಣುತ್ತೆ, ಕಿವಿಗೆ ಏನೋ ಕೇಳುತ್ತೆ, ಮೂಗಿಗೇನೋ ಆಗುತ್ತೆ, ಏನೋ ಆಗುದಿಲ್ಲ. ಗೊತ್ತಾಯ್ತಾ? ನಮ್ಮ ತಲೆ ಏನೋ ಕಲ್ಪನೆಗಳು, ಅಟ್ಲೀಸ್ಟ್ ಅವ್ರ ತಲೆಯಿಂದ 100 ಕ್ಯಾಂಡಲ್ ಲೈಟ್ ಬರಬೇಕು. ಗೋಲ್ಡನ್ ಕಲರ್ ಲೈಟ್ ಬರಬೇಕು ಅದಕ್ಕೆ. ಈಗಿನ ಕಾಲದಲ್ಲಿ ಮಾಡರ್ನ್ ಡೇ, ಮಾಡರ್ನ್ ಡೇ ಲೇಸರ್ ಲೈಟ್ ಸಿಗ್ತವೆ, ಒಂದು ಪಿನ್ ಹಾಕ್ಬಿಡಿ ಲೈಟ್ ಎಲ್ಲ ಬರ್ತದೆ. ಸೊ ಆ ಲೈಟ್ ಏನು ಅಲ್ಲ, ಅದು ಅದು ಆರ್ಟಿಸ್ಟ್ಗಳ ಕಲ್ಪನೆ ಅಷ್ಟೇ ಅದು. ಓಕೆ, ರಿಯಲ್ ಲೈಟ್ ಅಂದರೆ ಕ್ಲಾರಿಟಿ. ಯಾಕೆ ಆತ್ಮದಲ್ಲಿ ಬೌಂಡ್ರಿ ಇಲ್ಲ ಅಂತ, ದಟ್ ಆತ್ಮ ಇಸ್ ಮೀ. ಅರ್ಥ ಆಗ್ತೀಯಾ? ಆ ನಾನು ಅಲ್ಲಿ ಬೌಂಡ್ರಿ ಇಲ್ಲ, ಅದು ಅವೇರ್ನೆಸ್. ಅಲ್ಲಿ ಟೈಮ್ ಇದೆಯಾ? 10,000 ವರ್ಷ ಮುಂಚೆ ಯಾರಿದ್ರು ಅಲ್ಲಿಯೂ ಅದೇ ಇರೋದು, 20,000 ಮುಂಚೆ ಯಾರಿದ್ರು ಅಲ್ಲಿಯೂ ನಾನೇ ಇರೋದು. ಕಾಲ ಇಲ್ಲ, ದೇಶ ಇಲ್ಲ, ಆಫ್ರಿಕಾದಲ್ಲಿದ್ದವನಿಗೆ ಅದೇ ಇರೋದು. ಹಾಗಿದ್ರೆ ಕನ್ಫ್ಯೂಸ್ ಮಾಡ್ಕೊಳ್ತೇನೋ, ಈ ದೇಹ ನಾನು ಅಂತ ಕನ್ಫ್ಯೂಸ್ ಮಾಡ್ಬೋದೆ. ಅರ್ಥ ಆಗ್ತೀಯಾ? ದಟ್ ಕನ್ಫ್ಯೂಷನ್ ಇಸ್ ಕಾಲ್ಡ್ ಈಗೋ. ದ ಕ್ಲಾರಿಟಿ ಇಸ್ ಐ ಆಮ್ ಬ್ರಹ್ಮನ್, ನಾನು ಬ್ರಹ್ಮ, ಬಿಯಾಂಡ್ ಟೈಮ್ ಆ್ಯಂಡ್ ಸ್ಪೇಸ್, ಆಕಾಶ ಮತ್ತು ಕಾಲ ದಾಟಿದ ಬ್ರಹ್ಮ ನಾನು, ಬ್ರಹ್ಮಸ್ವರೂಪಿ ನಾನು ಅನ್ನೋದು ಜ್ಞಾನ. ಸೊ ನಾನು ಅನ್ನಲ್ಲಿ ಯಾವ ಬೌಂಡ್ರಿನೂ ಇಲ್ಲ. ಈಗ ನಾನು ಎಲ್ಲ ಯಾವ ಬೌಂಡ್ರಿ ಇಲ್ಲ, ನೀವು ನಾನು ಆಗ್ಬಿಟ್ರಲ್ಲ, ನಾನು ನೀನು ಆಗ್ಬಿಟ್ರಲ್ಲ, ಹಾಂ, ಸೂರ್ಯ ನಾನು ಅಲ್ವಾ. ಇದನ್ನು ಸ್ಪಷ್ಟವಾಗಿ ಜ್ಞಾನಪೂರ್ವಕ ತಿಳ್ಕೊಳ್ಳದೆ ಮೂರನೇ ಕಣ್ಣು ತೆರೆಯೋದು, ಥರ್ಡ್ ಐ ಓಪನಿಂಗ್, ಅದೇನು, ಓ ದರ್ಸ್ ಸಮಥಿಂಗ್ ಆಕ್ಸಿಡೆಂಟ್, ಇದು ಏನೋ ಫ್ಯೂಸ್ ಆಗಿಬಿಟ್ಟು ಲೈಟ್ ಬರೋದಲ್ಲ. ಥರ್ಡ್ ಐ ಈಸ್ ಐ ಆಫ್ ವಿಸ್ಡಮ್, ಜ್ಞಾನದ ಕಣ್ಣು, ರೈಟ್? ಎಂಥ ಜ್ಞಾನ ಅದು? ಕ್ಲಾರಿಟಿ. ವೈ? ಐ ಆಮ್ ಇನ್ಫೈನೈಟ್, ಐ ಆಮ್ ಬಿಯಾಂಡ್ ಟೈಮ್ ಆ್ಯಂಡ್ ಸ್ಪೇಸ್. ನಾನು ಅನ್ನೋದು ಟೈಮು ಇಲ್ಲ, ಸ್ಪೇಸು ಇಲ್ಲ, ಶುದ್ಧ ನಾನು, ಅತೀತವಾದ ಅದು ನಾನು. ಆ ಶುದ್ಧವಾದ ನಾನು, ಅದನ್ನು ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನು ಅಂತ ಯಾಕೆ ಹಿಡ್ಕೊಂಡು ಕುಂಬಳಕಾಯಿ ಆಗ್ತಾ ಇದ್ದೀರಾ? ಹಾಂ, ಯಾಕೆ ಪುನಃ ಪುನಃ ಕುಂಬಳಕಾಯಿ ಆಗ್ತಿದ್ದೀರಾ? ನಾನು ದೇಹ, ನಾನು ಮನಸ್ಸು, ಬುದ್ಧಿ ಅಂತ ಈಗೋ ಯಾಕೆ ಹಿಡ್ಕೊಳ್ತೀರಾ? ಅಲ್ಲ ಅಲ್ಲ, ನಾನು ಅದನ್ನು ಬಿಟ್ಬಿಟ್ಟು ಈಗೋ ಬಿಟ್ಬಿಟ್ಟು ನಾನು ಕೆಲಸ ಮಾಡಿದೆ ಹೇಗೆ? ಮಾಡ್ಬೋದು, ಇದು ದೇಹ ವೆಹಿಕಲ್ಲು, ವಾಹನ, ನಿಮ್ಮ ಕಾರ್ ಇದೆ, ಇದು ವೆಹಿಕಲ್ಲು, ಕರೆಕ್ಟಾಗಿ ಯೂಸ್ ಮಾಡಿ, ಯಾರು ಬೇಡ ಅಂತ ಹೇಳಿದರು? ದಿ ಬಾಡಿ ಮೈಂಡ್ ಇಂಟೆಲೆಕ್ಟ್ ಇಸ್ ಎ ವೆಹಿಕಲ್ ಬಟ್ ನಾಟ್ ಮೀ, ಅಂಡರ್ಸ್ಟ್ಯಾಂಡ್? ವೆಹಿಕಲ್ ಯು ಕ್ಯಾನ್ ಯೂಸ್ ಪ್ರಾಪರ್ಲಿ, ಸರಿಯಾಗಿ ಮಾಡ್ಬೋದಲ್ಲ. ಅರ್ಥ ಆಯ್ತಾ? ಅಷ್ಟೇ ಆತ್ಮಜ್ಞಾನ. ಆಟೋರಾಜ ಗೊತ್ತಾಯ್ತಾ? ಇದಕ್ಕೆ ಎರಡು ಪ್ರಾಕ್ಟೀಸ್, ಶ್ರವಣ, ಮನನ, ನಿಧಿಧ್ಯಾಸ. ನೀಸ್ಕೇಕ್ಸ್ ಕಿದಾಕ
ಕೆಳಗಂತ. ಓಕೆ, ಸೊ ಈಗ ವಿಲ್ ಗೋ ಟು ಸಮಾಧಿ ಲಾಸ್ಟ್ ಸೆಷನ್. ಊಟ ಆದ್ಮೇಲೆ ಸಮಾಧಿ ಮಾಡ್ತೀರಾ, ಊಟ ಆಗೋ ಮುಂಚೆ ಮಾಡ್ತೀರಾ? ಓಕೆ, ನೋಡಿ ಸಮಾಧಿ ಪ್ರಾಕ್ಟೀಸು. ಓಕೆ, ಸೈಕಲ್ ಬಿಡ್ಲಿಕ್ಕೆ ಕಲ್ತಿರಲ್ಪ, ಸೈಕಲ್ ಬಿಡ್ಲಿಕ್ಕೆ ಕಲ್ತಿರಾ? ಸೈಕಲ್ ಬಿಡ್ಲಿಕ್ಕೆ ಒಂದೇ ಸಲ ಸೈಕಲ್ ಬಿಡ್ಲಿಕ್ಕೆ ಆಯ್ತಾ? ಹೇಳ್ತೀರಾ ಬೀಳ್ತೀರಾ, ಹೇಳ್ತೀರಾ ಬೀಳ್ತೀರಾ, ಮೊದಲು ಕಾನ್ಶಿಯಸ್ ಆಗಿ ಪ್ರಯತ್ನ ಮಾಡಬೇಕು, ಆಮೇಲೆ ಒಂದು ದಿವಸ ಸೈಕಲ್ ಆರಾಮಾಗಿ ಹೀಗೆ ಇಟ್ಕೊಂಡು ಹೋಗ್ತೀರಾ. ಏನು ವ್ಯತ್ಯಾಸ ಮೈತ್ರಿ, ವಾಟ್ ಇಸ್ ಡಿಫ್ರೆನ್ಸ್, ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಪ್ರಾಕ್ಟೀಸ್, ಕಾನ್ಶಿಯಸ್ ಪ್ರಾಕ್ಟೀಸ್ ಅಂಡ್ ಆಫ್ಟರ್ ದಟ್? ಇಟ್ಸ್ ನಾಟ್ ಬಾಡಿ, ಇಟ್ ಇಸ್ ಅ ಮೈಂಡ್, ಸಬ್ಕಾನ್ಶಿಯಸ್ ಮೈಂಡ್. ಸುಪ್ತ ಮನಸ್ಸು ಕಲ್ತು ಬಿಡ್ತು, ಅರ್ಥ ಆಯ್ತಾ? ಸುಪ್ತ ಮನಸ್ಸು ಏನು ಕಲ್ತು ಬಿಡ್ತು? ಸೈಕಲ್ ಬಿಡುತ್ತೆ ಹೇಗಂತ ಕಲಿತು. ಆಮೇಲೆ ಕಾನ್ಶಿಯಸ್ ಮೈಂಡ್ ಏನಾದ್ರು ಮಾಡಿದ್ರೆ ಪರವಾಗಿಲ್ಲ, ಅರ್ಥ ಆಗ್ತೀಯಾ? ಅಂದರೆ ನೀವು ಪ್ರೋಗ್ರಾಮ್ ಮಾಡಿದ್ರಿ ಸುಪ್ತ ಮನಸ್ಸನ್ನು. ಹ್ಯಾವ್ ಯು ಅಂಡರ್ಸ್ಟುಡ್ ಗಾಯತ್ರಿ? ಸಬ್ಕಾನ್ಶಿಯಸ್ ಮೈಂಡ್ ಯು ಆರ್ ಪ್ರೋಗ್ರಾಮ್ ಫಾರ್ ಸೈಕ್ಲಿಂಗ್, ಹ್ಯಾವ್ ಲರ್ನ್ ಸೈಕ್ಲಿಂಗ್? ಬಿಫೋರ್ ದಟ್ ಯು ವಿಲ್ ಫಾಲ್. ಸೊ ಯುವರ್ ಪ್ರಾಕ್ಟೀಸ್ ಇಸ್ ಕಾನ್ಶಿಯಸ್, ಕಾನ್ಶಿಯಸ್ ಪ್ರಾಕ್ಟೀಸ್ ಇಫ್ ಯು ರಿಪೀಟೆಡ್ಲಿ ಡೂ ಇಟ್ ದೆನ್ ಇಲ್ ಗೋ ಟು ಸಬ್ಕಾನ್ಶಿಯಸ್. ಆಫ್ಟರ್ ದಟ್ ಯು ಡೋಂಟ್ ನೀಡ್ ಕಾನ್ಶಿಯಸ್ ಪ್ರಾಕ್ಟೀಸ್, ಅರ್ಥ ಆಯ್ತಾ? ಅದೇ ರೀತಿ ಸಮಾಧಿ ಪ್ರಾಕ್ಟೀಸ್ ನೀವು ಕಾನ್ಶಿಯಸ್ ಮಾಡ್ತಾ ಹೋದ್ರೆ ಸಹಜ ಸಮಾಧಿ ಬಂದ್ಬಿಡ್ತದೆ, ಆಮೇಲೆ ಸಬ್ ಕಾನ್ಶಿಯಸ್ಗೆ ಹೋಗ್ಬಿಟ್ರೆ ಆಮೇಲೆ ಸಹಜ ಸಮಾಧಿ ಬಂದ್ಬಿಡ್ತದೆ, ಅರ್ಥ ಆಯ್ತಾ? ಅದೇ ಹೇಳ್ತಾರೆ ಸೈಕಲ್, ಸೈಕಲ್ ಹೊಡಿಬೇಕು ಇಲ್ಲಿ ನೋಡಿ. ಶ್ರವಣ ಅಂದ್ರೆ ಕೇಳೋದು, ಆಯ್ತಾ? ಮುಕ್ತಿ ಅಂದ್ರೆ ಶ್ರವಣ ಮಾತ್ರ ಮುಕ್ತಿ, ಅದೇನು ಮತ್ತೆ ಮತ್ತೆ ಅದೇ ವಿಷಯ ಕೇಳೋದಲ್ಲ, ಅದನ್ನ ಬೇರೆ ರೀತಿಯಲ್ಲಿ ಕೇಳೋದು. ಅದು ಬೇರೆ ಅಂದ್ರೆ ಬೇರೆ ಬೇರೆ ವಾಟ್ ಯು ಕಾಲ್ ಎಸ್ ಪ್ರೊಸೆಸಸ್, ಆ ಪ್ರೊಸೆಸ್ ಏನು ಹೇಳಿದೆ ಪ್ರಕ್ರಿಯೆ ಅಂತ, ಬೇರೆ ಬೇರೆ ಪ್ರೊಸೆಸ್ ಅಂದ್ರೆ ಬೇರೆ ಬೇರೆ ವೇಸ್ ಆಫ್ ಟೀಚಿಂಗ್. ಬೇರೆ ಬೇರೆ ಪ್ಲೇಸಲ್ಲಿ ಕೇಳಿದಾಗ ಟೀಚಿದಾಗ ಶ್ರವಣ, ಆಯ್ತಾ? ಫಸ್ಟ್ ಶ್ರವಣ ಮಾಡಿದಿರಿ, ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ಗೆ ಶ್ರವಣ ಮಾತ್ರ ಈಸ್ ಗಾನ್ ಔಟ್ ಆಫ್ ದ ಸೈಕಲ್, ಮುಗೀತು. ಆಯ್ತಾ? ನೆಕ್ಸ್ಟ್ ಲೆವೆಲ್ ಸ್ಟೂಡೆಂಟ್ಗೆ ಮನನ, ನೆಕ್ಸ್ಟ್ ಲೆವೆಲ್ ಸ್ಟೂಡೆಂಟ್ಗೆ ನಿಧಿಧ್ಯಾಸ, ಬಟ್ ಅಲ್ಲಿ ಎಂಡ್ ಆಯ್ತಾ? ಸೊ ನಿಧಿಧ್ಯಾಸಲ್ಲಿ ಏನು ಮಾಡ್ತಾ ಇದ್ದೀರಿ ನೀವು? ಪ್ಲೀಸ್ ಅಂಡರ್ಸ್ಟ್ಯಾಂಡ್, ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನು ಅಂತ ಪ್ರೋಗ್ರಾಮ್ ಮಾಡಿದೀರ ಎಷ್ಟು ವರ್ಷ? ಐ ಆಮ್ ದ ಬಾಡಿ, ಐ ಆಮ್ ದ ಮೈಂಡ್, ಐ ಆಮ್ ದ ಇಂಟೆಲೆಕ್ಟ್ ಅಂತ ಪ್ರೋಗ್ರಾಮ್ ಮಾಡಿದ್ದೀರಿ ಎಷ್ಟು ವರ್ಷದಿಂದ? ಓಕೆ, ಗೊತ್ತಾಯ್ತಾ? ಆ ಪ್ರೋಗ್ರಾಮ್ ಅನ್ನ ಡೀ ಪ್ರೋಗ್ರಾಮಿಂಗ್ ಮಾಡ್ತಾ ಇದ್ದೀರಾ. ನಿಧಿಧ್ಯಾಸ ಮಾಡಿದ್ರಿ, ನಿಧಿಧ್ಯಾಸದಲ್ಲಿ, ಆಯ್ತಾ? ಅರ್ಥ ಆಯ್ತಾ? ಯು ಆರ್ ಬಿಂಗ್ ಡೀಪ್ ಪ್ರೋಗ್ರಾಮಿಂಗ್, ರೈಟ್? ಸೊ ಡೀಪ್ ಪ್ರೋಗ್ರಾಮಿಂಗ್ ಮಾಡಿದ್ರಿ, ಈಗೇನಾಯ್ತು? ನಾನು ನಿಮ್ಗೆ ಹೇಳ್ತಿದ್ದೆ, ನೀವು ಆತ್ಮ ಅಂತ ಹೇಳ್ತಿದ್ದೇನೆ, ನೀನು ಶುದ್ಧ ಚೈತನ್ಯ ಅಂತ ಹೇಳ್ತಿದ್ದೆ. ಕಾನ್ಶಿಯಸ್ ಮೈಂಡಿಗೆ ಅರ್ಥ ಆಯಿತು, ಬಟ್ ಸಬ್ ಕಾನ್ಶಿಯಸ್ ಮೈಂಡ್ ನಾನು ಹುಡುಗಿ, ನಾನು ಹೆಂಗಸು ಅಂತ ಬಂದ್ಬಿಡ್ತು, ಯಾಕಂದ್ರೆ ಪ್ರೋಗ್ರಾಮ್ ಬಂದ್ಬಿಡ್ತು. ಅರ್ಥ ಆಯ್ತಾ? ಒಬ್ಬ ಫಸ್ಟ್ ಕ್ವಾಲಿಟಿ ಸ್ಟೂಡೆಂಟು ಆ ಪ್ರೋಗ್ರಾಮನ್ನು ತೆಗೆದುಕೊಂಡು ಬಂದಿದ್ದಾನೆ, ನಿಮ್ಮಲ್ಲಿ ಆ ಪ್ರೋಗ್ರಾಮ್ ಇದೆ, ಅದಕ್ಕೆ ನೀವು ಆ ಪ್ರೋಗ್ರಾಮಿಂಗ್ ಹೋದ್ರಿ, ಪುನಃ ರಿಪೇರಿ ಮಾಡಲಿಕ್ಕೆ ಹೋದ್ರಿ. ಯಾರೋ ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಆತ್ಮ ನಾನಂತ ಮಾಡಿದ ಪ್ರೋಗ್ರಾಮ್. ಈಗ ನೆಕ್ಸ್ಟ್ ಟೈಮ್ ಶ್ರವಣಕ್ಕೆ ಬಂದಾಗ ಇನ್ನೂ ಕ್ಲಾರಿಟಿ ಬಂತು, ಈಗ ರೆಸಿಸ್ಟ್ ಮಾಡಲ್ಲ ಯಾವುದು, ದ ಮೈಂಡು, ದ ರೆಸಿಸ್ಟೆನ್ಸ್ ಹಸ್ ಕಮ್ ಡೌನ್, ಗೊತ್ತಾ? ಸೊ ಅವಾಗ ಏನಾಗುತ್ತೆ, ಆ ಶ್ರವಣಪ್ಪನ ಕ್ಲಿಯರ್ ಆಗುತ್ತೆ. ಓಕೆ, ನಿಧಿಧ್ಯಾಸದಲ್ಲಿ ಜ್ಞಾನ ಇಲ್ಲ, ಜ್ಞಾನ ಕಮ್ಸ್ ಓನ್ಲಿ ಫ್ರಮ್ ಶ್ರವಣ, ಶ್ರವಣದಿಂದ ಮಾತ್ರ ಜ್ಞಾನ ಇನ್ಪುಟ್.
Nidhityasa is digesting. What you have taken in. What you have taken in. Because already there is something in the stomach. Correct. Deha nanu manasana buddhi nanu ide. ಅದನ್ನ ಎಕ್ಸ್ಪ್ಲೇನ್ ಮಾಡಿ ಹಾಕ್ತಾ ಇದ್ರ ಫ್ರೆಶ್ ಆಗಿ ಬರೋದು ಪುನಃ ಜ್ಞಾನನೇ ಬರಬೇಕು. ಗೊತ್ತಾಯ್ತಾ? ಅದಕ್ಕೆ ವೇದಾಂತಲ್ಲಿ ಹೇಳಿದ್ರು ಮುಕ್ತಿ ಅಂದ್ರೆ ಶ್ರವಣ ಮಾತ್ರ ಮುಕ್ತಿ, ಕೇಳುವುದಿಂದ ಮಾತ್ರ ಮುಕ್ತಿ. ನಿಮಗೆ ನಿರಿತ್ಯಾಸದಲ್ಲಿ ಜ್ಞಾನ ಇಲ್ಲ. ಏನ್ ನಾವೇನ್ ತಿಳ್ಕೊಂಡಿದ್ದೆ, ಸಮಾಧಿ ಮಾಡಿಬಿಟ್ಟು ಆ ಸಮಾಧಿಯಲ್ಲಿ ಅವ್ರಿಗೆ ಏನೋ ಜ್ಞಾನ ಬಂತು ಅಂತ ಅದಕ್ಕೆ ಗಟ್ಟಿ ಮಾಡೋದೇ ನಿರಿತ್ಯಾಸ ಅಂತ ಹೇಳೋದು. ಅವ್ರು ನಾವೇನ್ ತಿಳ್ಕೊಂಡಿದ್ದೆ, ಅವ್ರು ಸಮಾಧಿಯಲ್ಲಿ ಕೂತ್ಕೊಂಡು ಸಮಾಧಿಯಲ್ಲಿ ಒಂದಿವ್ಸ ಅವ್ರಿಗೆ ಜ್ಞಾನೋದಯ ಆಯ್ತು ಅಂತ. ಸಮಾಧಿಯಲ್ಲಿ ಜ್ಞಾನೋದಯ ಆಗಿಲ್ಲ, ಜ್ಞಾನೋದಯ ಆದ್ದು ಶ್ರವಣದಿಂದ. ಅಂಡರ್ಸ್ಟ್ಯಾಂಡ್ ದಿ ಡಿಫ್ರೆನ್ಸ್. ನಮ್ಮಲ್ಲಿ ತಪ್ಪು ಬೀಳು ಬಂದಿದೆ. ಏನದ, ಓ ಅವರೊಂದು 20 ವರ್ಷ ಸಮಾಧಿಯಲ್ಲಿ ಕೂತ್ಕೊಂಡ್ರು ಅವ್ರಿಗೆ ಏನೋ ಜ್ಞಾನ ಆಯ್ತು ಅಂತ. ಆತ್ಮಜ್ಞಾನ ಮಾಡದೆ ಇದನ್ನ ಕ್ರಿಯೆಗಳಿಂದ ಮಾಡ್ತಾರೆ, ಅವ್ರಿಗೇನು ಆಗೋದಿಲ್ಲ. ಅಲ್ಲ ಸ್ವಾಮಿ, ಅದ್ರ ಬಗ್ಗೆ ನಮ್ಗೆ ಕಮೆಂಟ್ ಮಾಡ್ಕೋವಲ್ಲ, ಅದು ಸಪ್ರೇಟ್ ಕ್ವಶನ್. ಅಲ್ಲ ಕೇಳ್ತೇನೆ, ಅದೇ ಹೇಳ್ತೇನೆ ನಿಮ್ಗೆ ಸಪ್ರೇಟ್. ಮತ್ತೆ ಇದನ್ನ ಅರ್ಥ ಮಾಡ್ಕೊಳ್ಳಿ, ನಾನು ಹೇಳಿದ್ದೇನೆ, ಅದನ್ನು ಸಪ್ರೇಟ್ ಆಗಿ ಹೇಳ್ತೇನೆ. ಶ್ರವಣದಿಂದ ಜ್ಞಾನ ಬರಬೇಕಾದ್ರೆ ನಿಮಗೆ ಒಂದು ಇನ್ಸ್ಟ್ರೂಮೆಂಟ್ ಬೇಕು ತಾನೆ. ಕಣ್ಣಿಗೆ ಕಾಣಬೇಕು, ಕಿವಿ ಕೇಳಬೇಕು, ಅದೇ ಜ್ಞಾನ. ಇದನ್ನು ಒಪ್ಕೊಳಕ್ಕಾಗಲ್ಲ. ಆತ್ಮಜ್ಞಾನ ಕಣ್ಣಿಗೆ ಕಾಣಲ್ಲ, ಕಿವಿ ಕೇಳಲ್ಲ, ಅದಕ್ಕೆ ಆಗಬೇಕು ಗುರುಗಳ ಮುಖದಲ್ಲಿ ಬರಬೇಕು. ಗುರುಗಳು ತಾವು ಹೇಳ್ತಿದ್ದು ಅವರಿಗೂ, ಅವ್ರಿಗೆ ಪಾಪ ಅವರು ಇದರಿಂದ ತರಬೇಕು, ಅದು ವೇದಾಂತ ಅಂತ ತರ್ತಾರೆ. ಅದನ್ನು ಹೇಳಿದ್ರೆ ನಿಮ್ಗೆ ಕಿವಿಗೆ ಹೋದಾಗ ಓಕೆ ಶ್ರವಣ ಆಗ್ತದೆ. ನಿಮಗೆ ಮನಸ್ಸು ರೆಫ್ಯೂಸ್ ಮಾಡ್ತದೆ, ಸಬ್ ಕಾನ್ಷಿಯಸ್ ಮೈಂಡ್. ಯಾಕೆ? ಆಲ್ರೆಡಿ ಪ್ರೋಗ್ರಾಮ್ ಆಗಿಬಿಟ್ಟಿದೆ. ಏನು, ನಾನು ದೇಹ ಅದರ ಪರವಾಗಿಲ್ಲ, ನಾನು ಕತ್ತೆ ಕಣಯ್ಯ, ನಾನು ಮೂರ್ಖ ಕಣಯ್ಯ ಅಂತ ಏನೇನೋ ಪ್ರೋಗ್ರಾಮ್ ಆಗಿರ್ತದೆ. ಐ ಆಮ್ ಸಫರಿಂಗ್ ಇನ್ ಮೈ ಹೋಲ್ ಲೈಫ್ ಅಂತ ಪ್ರೋಗ್ರಾಮ್ ಆಗಿರ್ತದೆ. ಇದೆಲ್ಲ ವರ್ಕ್ ಆಗಲ್ಲಪ್ಪ, ನಾನು ಇದೇನ, ನಾನು ಬ್ರಹ್ಮ, ನಾನು ಭಗವಂತ, ಏನೇನು ಹೇಳ್ತದೆ. ಅದೆಲ್ಲ ಕೇಳಕ್ ಸರಿ, ಇವ್ರು ಏನ್ ಹೇಳ್ತಾರೆ ಶ್ರವಣ ಮಾತ್ರ ಅಂತ. ಇವ್ರು ಏನ್ ಹೇಳ್ತಾರೆ ಶ್ರವಣ ಮಾತ್ರ ಅಂತ? ಎಷ್ಟು ಋಷಿಗಳು ಪೂಜೆ ಮಾಡ್ತಾರಲ್ಲ ನಾವು, ಅವ್ರು ಯಾಕೆ 20 ವರ್ಷ ತಪಸ್ ಮಾಡಿದ್ದು, ಅವ್ರು ಯಾಕೆ ಗುಡ್ಡದ ಮೇಲೆ ಕೂತ್ಕೊಂಡು, ಅವ್ರು ಯಾಕೆ ಆಶ್ರಮ ಕಟ್ಟಿದ್ದು, ಇಲ್ಲ ಮನೇಲಿ ಆಗತ್ತೆ ನಮ್ಗೆ, ಏನೇನೋ ರೆಫ್ಯೂಸ್ ಮಾಡ್ತದೆ. ರಾಂಗ್ ಅಂಡರ್ಸ್ಟ್ಯಾಂಡಿಂಗ್ ಗೊತ್ತಾಯ್ತಾ? ಸೊ ಗುರುಗಳ ಕೆಲಸ ಏನಂದ್ರೆ ನಿಮ್ಮ ರಾಂಗ್ ಅಂಡರ್ಸ್ಟ್ಯಾಂಡಿಂಗ್ ರಿಮೂವ್ ಮಾಡ್ತಾ ಇರೋದು ಕಾನ್ಶಿಯಸ್ಲಿ, ಅದೇ ಒಂದು ಇನ್ಪುಟ್. ಸೊ ದಟ್ ಇಸ್ ಡ್ಯೂರಿಂಗ್ ಶ್ರವಣ. ಹಾ, ವಾಟ್ ಇಸ್ ಡ್ಯೂರಿಂಗ್ ಮನನ? ಆಯ್ತು, ನೀವು ಗುರುಗಳು ಹೇಳಿದ್ರೆ ಫಸ್ಟ್ ಸ್ವಲ್ಪ ಅರ್ಥ ಆಯ್ತು. ಮನೆಗೆ ಓದ್ಕೊಳ್ಳೆ, ನಿಮ್ಮ ಲಾ ಇರೋದಾರೆ ಒಳಗಡೆ ಸಬ್ ಕಾನ್ಶಿಯಸ್ ಮೈಂಡು. ಏನ್ ಹೇಳ್ತೀಯ ನೀನು, ನೀ ಏನದ ಆತ್ಮ ಬ್ರಹ್ಮ ಇಲ್ಲ ನಮ್ಗಲ್ಲ ಇದು, ಬೇರೆ ಬೇರೆಯವರಿಗೆ ಅವಾಗ ಆ ವಿರುದ್ಧ ಹೇಳಿದಾಗ ಪುನಃ ನೀವು ಗುರುಗಳ ಮಾತನ್ನು ನೆನಪು ಮಾಡ್ಕೋಬೇಕು. ಆಯ್ತಾ? ಈ ಅಬ್ಜೆಕ್ಷನ್ ಓವರ್ ರೂಲ್ ಮಾಡ್ಬೇಕು. ಯಾರ್ದು? ನಿಮ್ಮ ಲಾಯರ್, ಇನ್ಬಿಲ್ಟ್ ಲಾಯರ್, ಸಬ್ ಕಾನ್ಶಿಯಸ್ ಲಾಯರ್. ಯಾಕೆ ನೀವು ಪ್ರೋಗ್ರಾಮ್ ಮಾಡಿಬಿಟ್ಟಿದ್ದಲ್ಲ, ಸೊ ನೀವು ಆ ಅಬ್ಜೆಕ್ಷನ್ ಓವರ್ ರೂಲ್ ಮಾಡ್ಲಿಕ್ಕಾಗಿಲ್ಲ. ನೆಕ್ಸ್ಟ್ ಟೈಮ್ ಗುರುಗಳ ತಗೋಬೇಕು, ಗುರುಗಳೇ ನಾನು ಆತ್ಮ ಅಲ್ಲ, ನಾನು ದೇಹನೇ ಈ ರೀಸನ್ಗೆ ಅಂತ ನೀವು ಆ ಲಾಯರ್ ವಾಕ್ಯವನ್ನು ನಿಮ್ಮ ಗುರುಗಳ ಮುಂದೆ ಹೇಳಬೇಕು. ಸೊ ಗುರುಗಳು ಯಾರು? ಗುರುಗಳು ಲಾಯರು. ಅವ್ರು ಯಾರು ಲಾಯರು? ಲಾಯರ್ ಫಾರ್ ಬ್ರಹ್ಮನು. ಅವರು ಅಬ್ಜೆಕ್ಷನ್ ಓವರ್ ರೂಲ್ಡ್. ಯು ಆರ್ ನಾಟ್ ಬಾಡಿ. ಸೊ ದಿಸ್ ಪ್ರೋಸೆಸ್ ವಿಲ್ ಹ್ಯಾಪನ್ ಡ್ಯೂರಿಂಗ್ ದಟ್ ಮನನ. ಹಾ, ಸೊ ಮನನ, ಮನನದಲ್ಲಿ ಏನಾಗುತ್ತೆ, ನಿಮ್ಮಲ್ಲಿ ಅಬ್ಜೆಕ್ಷನ್ ಬರ್ತಾರೆ. ನಿಮ್ಮಲ್ಲಿ ಅಬ್ಜೆಕ್ಷನ್ ಬಂದಿಲ್ಲಪ್ಪ, ಸೊ ನೀವು ನಾನು ಆ ಬ್ರಹ್ಮ ಅಂತ ಬಂದ್ಬಿಟ್ರಿ, ನಿಮ್ಮ ಗಂಡ ಭ್ರಮೆ ಇಳಿಸ್ಬಿಡ್ತಾರೆ, ನೀನು ಬೇರೆ ಹೆಂಡತಿ ಅಂತ ಭ್ರಮೆ ಇಳಿಸ್ಬಿಡ್ತಾರೆ. ಅವ್ರಿಗೆ ಲಿಸ್ನಿಂಗ್ ಆಯ್ತ್ರಿ. ಸೊ ಇನ್ ಕ್ಲಾಸ್ ಅಲ್ಲಿ ನೀವು ಭ್ರಮ ಆಗ್ಬಿಟ್ರೆ, ಮನೆಗೆ ಓದ್ಕೊಳ್ಳಿ, ನೀವು ಪಕ್ಕ ನಿಮ್ಮ ಗಂಡ ಹಿಡ್ಕೊಂಡು ನಿನ್ನ ಹೆಂಡತಿ ಗಂಡ ನಿನ್ನ ಭ್ರಮ ಯಾವಾಗಂದ್ರೆ ಭ್ರಮ ಎಲ್ಲ ತೆಗೆದ್ಬಿಡ್ತಾರೆ. ಸೊ ನೀವು ಅವ್ರ ಪರ್ಫೆಕ್ಟ್ ಲಾಯರು. ಸೊ ಅವರು ಅವಾಗ ನಿನ್ನ ಪುನಃ ಡೌಟ್ ಬರ್ತದೆ, ಆ ಡೌಟ್ ಕ್ಲಾರಿಫೈ ಮಾಡಬೇಕು. ಐದರ್ ಯು ರೀಡ್ ವಾಟ್ ಎವರ್ ದ ಟೀಚಿಂಗ್ ಆಫ್ ಗುರು, ಆರ್ ಲಿಸನ್ ಟು ಗುರು, ಸ್ವಲ್ಪ ಡೌಟ್ ಸ್ವಲ್ಪ ಈಗ ಸ್ವಲ್ಪ ಇಳಿತು ಕಿತ್ತ. ಆಯ್ತಾ? ಪುನಃ ಭ್ರಮ ಆಗಿಸು ಮಾಡ್ರಿ. ಪುನಃ ಮಗ ಬರ್ತಾರೆ, ನಮ್ಮ ನಿನ್ ನಮ್ಮ ತಾಯಿ ಯಾಕೆ ಊಟ ಮಾಡಿಲ್ಲ ಅಂತ ಹೇಳ್ತಾನೆ. ಸೊ ಪುನಃ ನಮ್ಮ ತಾಯಿ ಆಗಿಸು ಮಾಡ್ತೀರ. ಆಯ್ತಾ? ಹಾ, ನಿಮ್ಗೆ ಕಡೆ ನಿಮ್ಗೆ ಡೌಟ್ ಬರ್ಸೋಗುತ್ತೆ, ನಾನು ಯಾಕೆ ಬ್ರಹ್ಮ ಆಗೋದು, ಬ್ರಹ್ಮ ಅಂದ್ರೆ ಏನು, ಅದು ಆಗುತ್ತೋ ಹೋಗುತ್ತೋ ವ್ಯಾಪಾರ ಅಂತ ನಿಮ್ಗೆ ಡೌಟ್ ಬರ್ಸೋಗುತ್ತೆ. ಸೊ ಇದಕ್ಕೆ ಮನನ. ಈಗ ನೀವು ಅದಕ್ಕೆ ಏನು ಮಾಡಬೇಕು, ಪುನಃ ಗುರುಗಳು ಹೇಳಿದ್ರೆ ಕೇಳಬೇಕು. ಆಯ್ತಾ? ಸೊ ಗುರುಗಳು ಏನು ಮಾಡ್ತಾರೆ, ಗುರುವಿಗೆ ಗೊತ್ತು, ಅವ್ರು ಬೇರೆ ಬೇರೆ ಪ್ರಕ್ರಿಯೆಗಳು, ಬೇರೆ ಬೇರೆ ಟೆಕ್ನಿಕ್ಸ್ ಮೂಲಕ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಬೇರೆ ಬೇರೆ ವಿಷಯ ಒಂದೇ, ಅದನ್ನು ಹೇಳೋ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಪ್ರಕ್ರಿಯೆ ಮೀನ್ಸ್ ಡಿಫ್ರೆಂಟ್ ಪ್ರೊಸೆಸಸ್. ಆಯ್ತಾ? ಈಗ ನೀವು ಯಾವ್ಯಾವ ಪ್ರೊಸೆಸ್ ಕೇಳಿದ್ದೀರಾ ಇಷ್ಟೊರಿಗೆ? ಮಿಸ್ ಜಾಗೃತಿ, ಮಿಸ್ ಸ್ವಪ್ನ, ಮಿಸ್ ಸುಶ್ರುತಿ ಕೇಳಿದಿರಾ? ಆರ್ ಯು ಕ್ಲಿಯರ್? ಅದೊಂದು ಸಪೋರ್ಟ್ ಪ್ರಕೃತಿ.
ಕಡೆಗೆ ದರ್ಪಣ ಪ್ರಕ್ರಿಯೆ ಆಯ್ತಾ, ಶರ್ಟ್ ಪ್ರಕ್ರಿಯೆ ಏನು ಮಾಡಿಲ್ಲ ಇವರಿಗೆ, ಶರ್ಟ್ ಪ್ರಕ್ರಿಯೆ ಅಂತಿದೆ. ಸೊ ಬೇರೆ ಬೇರೆ ಪ್ರಕ್ರಿಯೆ ಇದಾವೆ ವೇದಾಂತ, ಅದು ಟೀಚಿಂಗ್ ಮೆಥಡಾಗಿ ಶಿವಶಕ್ತಿ ಆಯ್ತಾ, ಸರ್ಪ ರಜ್ಜು ಸರ್ಪ. ಸೊ ಬೇರೆ ಬೇರೆ ಪ್ರಕ್ರಿಯೆ ಮೂಲಕ ನಿಮಗೆ ಅದನ್ನು ಗುರುಗಳು ಏನು ಮಾಡ್ತಾರೆ, ಆ ಲಾಯರ್ ನಿಮ್ಮ ಇದು ಪ್ರಾಸಿಕ್ಯೂ ಎರಡು ಲಾಯರ್ ಇದೆಲ್ಲ, ಯಾವುದು ಡಿಫೆನ್ಸ್ ಲಾಯರ್, ಡಿಫೆನ್ಸ್ ಲಾಯರು ಇದ್ದಾರೆ ನಿಮ್ಮಲ್ಲಿ, ನಿಮ್ಮ ಗಂಡ ಇದ್ದಾರೆ, ನಿಮ್ಮ ಮಕ್ಕಳಿದ್ದಾರೆ, ನಿಮ್ಮ ಸಬ್ ಕಾನ್ಷಿಯಸ್ ಮಾಡಿದೆ ನಾನೇ ದೇಹ ಅಂತ ಪ್ರೂವ್ ಮಾಡಿ ಟ್ರೈ ಮಾಡ್ತದೆ, ಯಾಕೆ ಇಂಪ್ರೆಷನ್ ಇದೆ ಆಯ್ತಾ. ದೆನ್ ಯು ಅಗೇನ್ ಗೋ ಟು ಕೋರ್ಟ್, ಅಲ್ಲಿ ಇವರಿದ್ದಾರೆ ಯಾರು ಪ್ರಾಸಿಕ್ಯೂಷನ್, ಅವರು ಹೀ ಇಸ್ ಆರ್ಗ್ಯೂಯಿಂಗ್ ಆನ್ ದಿ ಬಿಹಾಫ್ ಆಫ್ ಆತ್ಮ. ಸೊ ನೀನು ಅಲ್ಲ ಅನ್ನೋ ಅಬ್ಜೆಕ್ಷನ್ ಓವರ್ ರೋಲ್ ಮಾಡಿ ನಿಮ್ಗೆ ಕನ್ವಿನ್ಸ್ ಆಗುತ್ತೆ. ಈಗ ಸ್ವಲ್ಪ ಇಂಪ್ರೂವ್ಮೆಂಟ್, ಲಾಸ್ಟ್ ಟೈಮ್ ಈಗ ಲಾಸ್ಟ್ ಟೈಮಲ್ಲಿ 100% ಡೌಟ್ ಬಂದರೆ ಈಗ 90% ಡೌಟ್ ಬಂತು, 10% ರಿಪೇರ್ ಆಯಿತು. ನೆಕ್ಸ್ಟ್ ಪುನಃ ನೆಕ್ಸ್ಟ್ ಇಯರಿಂಗ್ ಬರ್ತದೆ. ಸೊ ಹಾಗೆ ಮಾಡ್ತಾ ಮಾಡ್ತಾ ಶ್ರವಣ ಮನನದಲ್ಲಿ ರಿಪೇರ್ ಆಗ್ತದೆ ಯಾರಿಗೆ, ಸಮ್ ಪೀಪಲ್. ಇನ್ನೂ ಏನಾಗುತ್ತೆ, ಅದು ಇನ್ನೂ ಡೀಪ್ ಹೋಗ್ಬೇಕು, ನಿಧಿಧ್ಯಾಸ ಲೈಕ್ ಸೈಕ್ಲಿಂಗ್ ಕಲ್ತ ಹಾಗೆ, ಅದಕ್ಕೆ ಸಮಾಧಿ ಪ್ರಾಕ್ಟೀಸ್ ಮಾಡಬೇಕು. ಅರ್ಥ ಆಯ್ತಾ? ಸೊ ಸಮಾಧಿ ಪ್ರಾಕ್ಟೀಸ್ ಮಾಡಿದಾಗ ಏನಾಗುತ್ತೆ, ಈಗ ಸ್ವಲ್ಪ ಡೈಜೆಸ್ಟ್ ಆಯಿತು. ಈಗ ಸಬ್ಕಾನ್ಷಿಯಸ್ ಮೈಂಡ್ಗಳಿದು ಅಂದರೆ ಇಟ್ ಬಿಕಮ್ಸ್ ಆಟೋಮ್ಯಾಟಿಕ್ ಇಂಟರ್ನಲಿ. ನಾವು ನೆಕ್ಸ್ಟ್ ಪುನಃ ಹೋದಾಗ ಆವಾಗ ಅಬ್ಜೆಕ್ಷನ್ಸ್ ಕಡಿಮೆ ಆಗ್ತವೆ. ಈಗ ಇನ್ನೂ ಇನ್ನೂ ಲೆವೆಲ್, ನೆಕ್ಸ್ಟ್ ಲೆವೆಲ್ ಅಬ್ಜೆಕ್ಷನ್ಸ್ ಸ್ಟಾರ್ಟ್ ಆಗುತ್ತೆ, ನೆಕ್ಸ್ಟ್ ಲೆವೆಲ್ ಸ್ವಲ್ಪ ಸೆಟ್ಲ್ ಆಗುತ್ತೆ ನೆಕ್ಸ್ಟ್ ಲೆವೆಲ್. ಆ ನೆಕ್ಸ್ಟ್ ಆಪ್ಷನ್ ಪುನಃ ಶ್ರವಣ ಮಾಡ್ತೀರ, ಬೇರೆ ಇನ್ನೊಂದು ಪ್ರಕ್ರಿಯೆ, ಸ್ವಲ್ಪ ಅದು ಹೋಗುತ್ತೆ. ಶ್ರವಣ ಮನನ ನಿಧ್ಯಾಸ ಸೈಕಲ್ ಹೊಡಿತಾ ಇರಬೇಕು. ಸಮಾಧಿಯಲ್ಲಿ ಸಾಧನೆ ಮಾಡಬೇಕಾ? ಸಮಾಧಿ ಪ್ರಾಕ್ಟೀಸ್ ಪ್ರಾಕ್ಟೀಸ್. ಅರ್ಥ ಆಯ್ತಾ? ಸೊ ಸಮಾಧಿ ಅಂತ ಹೇಳಿದ್ರೆ ಶ್ರವಣ ಅಂದ್ರೆ ಕಾನ್ಶಿಯಸ್ ಆಗಿ ಕೇಳೋದು ಆಯ್ತಾ, ಮನನ ಅಂದ್ರೆ ಸಬ್ ಕಾನ್ಶಿಯಸ್ ಹೋಗೋದು, ನಿಧಿಧ್ಯಾಸ ಅಂದ್ರೆ ಅನ್ಕಾನ್ಶಿಯಸ್ ಹೋಗೋದು ಡೀಪ್ ಲೆವೆಲ್. ರೈಟ್, ವ್ಯತ್ಯಾಸ ಹೇಳ್ತೇನೆ. ಶ್ರವಣ ಅಂದ್ರೆ ಕಾನ್ಶಿಯಸ್ ಮೈಂಡ್, ನಾವು ಕಾನ್ಶಿಯಸ್ ಮೈಂಡ್ ನಮ್ಮ ಪ್ರಪಂಚ ನೋಡ್ಲೇಬೇಕು. ರೈಟ್, ಕಾನ್ಶಿಯಸ್ ಮೈಂಡಲ್ಲಿ ದರ್ ಇಸ್ ಎ ಸಪರೇಷನ್, ಫೀಲಿಂಗ್ ಆಫ್ ಸಪರೇಷನ್ ಇಸ್ ಕಮಿಂಗ್. ಯಾಕೆ ಕಾಣ್ತೇನೆ, ನೀವು ನೋಡ್ತೇನೆ, ಅವ್ರು ನೋಡ್ತೇನೆ, ಐ ಆಮ್ ಸೀನಿಂಗ್ ಎ ಫೀಲಿಂಗ್ ಆಫ್ ಅಜ್ಞಾನ ಬರೋದು ಕಾನ್ಶಿಯಸ್ ಮೈಂಡಲ್ಲಿ. ಸೊ ಜ್ಞಾನ ಬರೋದು ಕಾನ್ಶಿಯಸ್ ಮೈಂಡ್ ಗುರುಗಳಿಂದ ಆಯ್ತಾ. ಅದು ಮನನ ಮಾಡಿದಾಗ ಸಬ್ ಕಾನ್ಶಿಯಸ್ಗೆ ಹೋಗುತ್ತೆ. ಸಬ್ ಕಾನ್ಶಿಯಸ್ ಅಂದ್ರೆ ಏನು, ನಿಮ್ಮ ಇಮ್ಯಾಜಿನೇಷನು ಮೆಮೊರಿ ಎಲ್ಲ ಸಬ್ ಕಾನ್ಶಿಯಸ್. ಫಾರ್ ಎಕ್ಸಾಂಪಲ್ ಈಗ ಕೇಳ್ತೇನೆ, ಅರಿ ಲಾಲ್ಬಾಗ್ ಎಲ್ಲಿದೆ ಬೆಂಗಳೂರಲ್ಲಿ? ಊರ್ವಶಿ ಥಿಯೇಟರ್ ಇದೆ. ಆ ಊರ್ವಶಿ ಥಿಯೇಟರ್ ಮತ್ತು ಲಾಲ್ಬಾಗ್ ಅಂತ ಎಲ್ಲಿ ನಿಮ್ಮ ಮೆಮೊರಿಯಲ್ಲಿ ಇತ್ತು, ನೆನಪಿನಲ್ಲಿತ್ತು? ಅದು ಎಲ್ಲಿತ್ತು, ನೆನಪಿಲ್ಲಿದೆ ಗೊತ್ತಿಲ್ಲ. ಅದು ಕಾನ್ಶಿಯಸ್ ಮೈಂಡಿಗೆ ಗೊತ್ತಿಲ್ಲ, ಸಬ್ ಕಾನ್ಶಿಯಸ್ ಮೈಂಡಿಗೆ ಗೊತ್ತಿದೆ, ಆ ನೆನಪಿನ ತಂತು. ಸೊ ನನ್ನ ಕಡೆಗೆ ಏನಾಗಬೇಕು, ನಾನು ಹೇಳಿದ್ದೆಲ್ಲ ಸಬ್ ಕಾನ್ಶಿಯಸ್ ಮೈಂಡಿಗೆ ಹೋಗ್ಬಿಟ್ಟು ಅಲ್ಲಿ ಕರೆಕ್ಟಾಗಿ ರೆಕಾರ್ಡ್ ಆಗಬೇಕು. ಮುಂಚೆ ರೆಕಾರ್ಡ್ ದೇಹ ನಾನು ಮನಸ್ಸು ನಾನು ಬುದ್ಧಿ ಅಂತೇಳಿ ರೆಕಾರ್ಡ್ ಆಗಿದ್ದು, ಹೋಗ್ಬಿಟ್ಟು ಹೊಸ ರೆಕಾರ್ಡ್ ಬರಬೇಕು. ಗೊತ್ತಿಟ್ನು? ಸೊ ಸಬ್ ಕಾನ್ಶಿಯಸ್ ಮೈಂಡ್ ದಿ ಐ ಈಸ್ ರೆಕಾರ್ಡ್ ಎಸ್ ಬಾಡಿ ಮೈಂಡ್ ಇಂಟೆಲೆಕ್ಟ್. ಆಫ್ಟರ್ ಲಿಸ್ನಿಂಗ್ ನಿಧಾನ ಹೋಗ್ಬಿಟ್ಟು ಐ ಈಕ್ವಲ್ ಟು ಆತ್ಮ ಅಂತ ರೆಕಾರ್ಡ್ ಬೇಕು. ಸಿ, ಆತ್ಮ ಅಂದ್ರೆ ಶಬ್ದದ ಮೂಲಕ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಆಯ್ತಾ. ದೆನ್ ಏನಾಗುತ್ತೆ, ಬಟ್ ರೆಕಾರ್ಡಿಂಗ್ ಚೇಂಜ್ ಆಗುತ್ತೆ, ರಾಂಗ್ ರೆಕಾರ್ಡಿಂಗ್. ಪುನಃ ನಿಧಿಧ್ಯಾಸ ಹೋಗ್ಬೇಕು. ನಿಧಿಧ್ಯಾಸ ಅಂದರೆ ಶ್ರವಣ ಮನದಲ್ಲಿ ಕಾನ್ಶಿಯಸ್ ಮೈಂಡ್ನ ಸಬ್ ಕಾನ್ಷಿಯಸ್ ಮೈಂಡ್ ವರ್ಕ್ ಆಗ್ತದೆ. ನಿಧಿಧ್ಯಾಸದಲ್ಲಿ ದಿ ಸಬ್ ಕಾನ್ಷಿಯಸ್ ಮೈಂಡ್ ಹಸ್ ಗೋ ಟು ಸಟಲ್ ಸ್ಟೇಟ್, ಸೂಕ್ಷ್ಮ. ಹೇಗೆ, ಇನ್ ಡೀಪ್ ಸ್ಲೀಪ್. ಅಲ್ಲಿ ಡ್ಯುಯಾಲಿಟಿ ಇಲ್ಲ, ಅದಕ್ಕೆ ನಿರ್ವಿಕಲ್ಪ ಸಮಾಧಿ ಅಂತ ಹೇಳೋದು. ನಿರ್ವಿಕಲ್ಪ ಸಮಾಧಿ ಅಂಡ್ ಡೀಪ್ ಸ್ಲೀಪ್ ದರ್ ಇಸ್ ನೋ ಡಿಫ್ರೆನ್ಸ್ ಅಟ್ ಆಲ್. ಗೊತ್ತಾ? ದರ್ ಇಸ್ ನೋ ಅದರ್, ದರ್ ಇಸ್ ನೋ ವರ್ಲ್ಡ್, ಬಟ್ ದರ್ ಇಸ್ ಎ ಪೀಸ್. ಬಟ್ ದರ್ ಇಸ್ ಎ ಡಿಫ್ರೆನ್ಸ್ ಬಿಟ್ವೀನ್ ದಿ ನಿರ್ವಿಕಲ್ಪ ಸಮಾಧಿ ಅಂಡ್ ಸ್ಲೀಪ್. ನಿರ್ವಿಕಲ್ಪ ಸಮಾಧಿಗೂ ನಿದ್ದೆಗೂ ವ್ಯತ್ಯಾಸ ಇದೆ. ಏನು ವ್ಯತ್ಯಾಸ ಇದೆ, ನಿದ್ದೆಗೆ ಹೋಗುವಾಗ ನೀವು ಜಾಗ್ರತೆಯಿಂದ ಸ್ವಪ್ನದಿಂದ ನಿದ್ದೆಗೆ ಹೋಗ್ತೀರ, ಅಲ್ಲಿ ಜ್ಞಾನ ಇಲ್ಲ, ಅಜ್ಞಾನದಲ್ಲಿ ಹೋಗ್ಬಿಟ್ರಿ ಆಯ್ತಾ. ಏನಾಯ್ತು, ಅಜ್ಞಾನದಲ್ಲಿ ನಿದ್ದೆ ಹೋಗ್ಬಿಟ್ರಿ. ಹಾಗೂ ನಿದ್ದೆಲ್ಲೂ ಅಜ್ಞಾನ ಹೊಡಿತಾರೆ ಸೂಕ್ಷ್ಮ ರೂಪದಲ್ಲಿ. ಇಲ್ಲಿ ಏನಾಗುತ್ತೆ, ಆತ್ಮಜ್ಞಾನದಲ್ಲಿ ಆ ಗುರುಗಳು ಹೇಳಿದ ಮಾತು ಜ್ಞಾನ. ಆ ಜ್ಞಾನ ತಗೊಂಡು ನೀವು ನಿದ್ದೆಯ ಸ್ಥಿತಿಗೆ ಹೋದಾಗ, ಎಚ್ಚರ ನಿದ್ದೆಗೆ ಹೋದಾಗ ಸಮಾಧಿ ಅಂತ ಹೇಳೋದು, ನಿರ್ವಿಕಲ್ಪ ಸಮಾಧಿ. ಆವಾಗ ಏನಂದ್ರೆ ಡೀಪ್ ರೂಟೆಡ್ ಅನ್ಕಾನ್ಷಿಯಸ್ ಇಂಪ್ರೆಷನ್ಸ್ ಎರೆಸ್ ಆಗ್ತವೆ. ಗೊತ್ತಾಯ್ತಾ? ಇಸ್ ಗೋಯಿಂಗ್ ಡೀಪರ್, ಆಳಕ್ಕೊಳಿದು. ಹೆಚ್ಚು ಕಡಿಮೆ ನಿದ್ದೆ ಬಂದಾಗ ಆಯಿತು, ಬಟ್ ಎಚ್ಚರ ನಿದ್ದೆ, ಅದರ ಜ್ಞಾನದಿಂದ ನಿದ್ದೆಗೆ ಹೋದ್ರಿ ಆಯ್ತಾ. ಈಗ ಹೊರಗೆ ಬರುವಾಗ ಪುನಃ ಜ್ಞಾನದಿಂದ ಬಂದ್ರಿ.
ಇಲ್ಲಿ ನೀವು ನಿಧಾನ ನಾರ್ಮಲ್ ಆಗಿ ಏನಾಗುತ್ತೆ ಅಂದ್ರೆ ನಿದ್ದೆಗೆ ಹೋಗ್ತಾರೆ, ಹದಿನಾಲ್ಕು ಹೋಗ್ತಾರೆ, ಹದಿನಾಲ್ಕು ಬೀಳ್ತಾರೆ. ಆಯ್ತಾ? ನಾವು ಈ ಪ್ರೊಸೆಸ್ಸನ್ನು ಯು ಕ್ಯಾನ್ ಯೂಸ್ ಇಟ್ ಫಾರ್ ಎನಿ ಸಕ್ಸಸ್ ಇನ್ ಲೈಫ್. ಯು ವಿಜುವಲೈಸ್ ಯು ಆರ್ ಸಕ್ಸಸ್ಫುಲ್ ಇನ್ ಲೈಫ್ ಆ್ಯಂಡ್ ಗೋ ಟು ಡೀಪ್ ಸ್ಲೀಪ್, ಯು ವಿಲ್ ಬಿಕಮ್ ಸಕ್ಸಸ್ಫುಲ್. ಅರ್ಥ ಆಗ್ತೀಯಾ? ಯು ವಿಜುವಲೈಸ್ ಐ ಆಮ್ ಪರ್ಫಾರ್ಮಿಂಗ್ ವೆಲ್ ಇನ್ ದಿ ಎಕ್ಸಾಮಿನೇಷನ್, ವಿಜುವಲೈಸ್ ಮಾಡಿ 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 ಡೀಪ್ ಸ್ಲೀಪ್ ಹೋಗಿ, ನಾಳೆ ಬರುವಾಗ ಯು ಸ್ಟಾರ್ಟ್ ಡೂಯಿಂಗ್ ವೆಲ್ ಬೆಟರ್ ಬಿಕಾಸ್ ಯು ಆರ್ ಗೋಯಿಂಗ್ ಟು ಪ್ಯೂರ್ ಅವೇರ್ನೆಸ್, ಶುದ್ಧ ಚೇತನೆಗೆ ಹೋಗ್ತಿದ್ದೀರ. ಅದೇ ಶುದ್ಧ ಚೇತನೆಗೆ ನಾನು ಸಬ್ ಕಾನ್ಷಿಯಸ್ ಡೀಪ್ ಹೋದಾಗ ಅದು ಸಮಾಧಿ ಅಂತ ಹೇಳೋದು. ಬಟ್ ಜ್ಞಾನದ ಮೂಲಕ ಹೋಗಬೇಕು, ಅವಾಗ ಏನಾಗುತ್ತೆ ಡೀಪ್ ಡೀಪ್ ಆಗಿ ಹೋಗ್ತದೆ, ಕಾನ್ಷಿಯಸ್ ಸಬ್ ಕಾನ್ಷಿಯಸ್ ಅನ್ಕಾನ್ಷಿಯಸ್ ಹೋಗುತ್ತೆ. ಆಯ್ತಾ? ನಿಧಾನವಾಗಿ ಐ ಆಮ್ ದ ಬಾಡಿ, ಐ ಆಮ್ ದ ಮೈಂಡ್ ಅಂತ ಹೇಳಿದ್ರೆ ಐ ಆಮ್ ದ ಆತ್ಮ ಅಂತ ಆಗುತ್ತೆ, ನಾನು ಆತ್ಮ ಅಂತ ರಿಪ್ಲೇಸ್ ಆಗುತ್ತೆ. ಈಗ ಪುನಃ ಶ್ರವಣ ಮಾಡಿದಾಗ ಹೋ ಕ್ಲಿಕ್ ಆಗುತ್ತೆ, ನಾನು ಆತ್ಮ ಯಾಕೆ ಅಂತ ಕ್ಲಿಕ್ ಆಗುತ್ತೆ. ಸೊ ಇಟ್ಸ್ ಎ ಪ್ರೋಗ್ರೆಸಿವ್ ಸ್ಟೆಪ್. ಅರ್ಥ ಆಯ್ತಾ? ಸೈಕಲ್ ಕಲ್ತಾ ಇದೆ, ಕ್ಲಿಯರ್? ಸೊ ಒನ್ ಫೈನ್ ಡೇ ಯು ಡೋಂಟ್ ನೀಡ್ ಎ ಪ್ರಾಕ್ಟೀಸ್ ಸೈಕ್ಲಿಂಗ್, ಅಲ್ಲಿವರೆಗೆ ಎರಡು ಸಮಾಧಿ ಪ್ರಾಕ್ಟೀಸ್ ಅಗೇನ್ ಅಂಡ್ ಅಗೇನ್. ಓಕೆ, ಇಷ್ಟು ಕ್ಲಿಯರ್? ಸ್ಟಾಪ್ ಇಟ್.